ಎಲ್ರಿಗೂ ನಮಸ್ಕಾರ. ಜ್ಞಾನದೀಪ ಟೀಚಿಂಗ್ ಚಾನೆಲ್ನಲ್ಲಿ ಇಂದು ನಾವು ಬಾದಾಮಿ ಪೌಡರ್ ತಯಾರಿಸುವ ವಿಧಾನವನ್ನು ತಿಳಿಸುತ್ತಿದ್ದೇವೆ. ಬೆಳಗ್ಗೆ ಎದ್ದ ಮೇಲೆ ಸಂಜೆಯಲ್ಲಿಯಾದರೂ ಹೋಗಿ ಮನೆಗೆ ಬಂದೊಡನೆ ವ್ಯಾಯಾಮ ಮಾಡಿದ ಮೇಲೆ ಬಿಸಿಲಿನ ಹೊತ್ತಿನಲ್ಲಿ ಕೋಲ್ಡ್ ಬಾದಾಮ್ ಮಿಲ್ಕ್ ಅಥವಾ ತಂಪು ಹೊತ್ತಿನಲ್ಲಿ ಹಾಟ್ ಬಾದಾಮ್ ಮಿಲ್ಕ್ ನಮ್ಮ ದಣಿವನ್ನು ನಿವಾರಿಸಲು, ಶಕ್ತಿಯನ್ನು ಪಡೆಯಲು, ಹೊಟ್ಟೆ ಹಸಿವನ್ನು ಕ್ಷಣ ಮಾತ್ರದಲ್ಲಿ ನೀಗಿಸಿಕೊಳ್ಳಲು ಬಾದಾಮಿ ಹಾಲು ಬಹಳ ಉಪಯುಕ್ತವಾಗಿದೆ. ಇನ್ನು ಮನೆಗೆ ಬರುವ ಅತಿಥಿಗಳಿಗೆ ಇದನ್ನು ಕೊಟ್ಟರೆ ಖಂಡಿತವಾಗಲೂ ಅವರು ಸಂತೋಷ ಪಡ್ತಾರೆ. ಇನ್ನು ಮಾರುಕಟ್ಟೆಯಲ್ಲಿ ಹತ್ತು ಹಲವಾರು ಹೆಲ್ತ್ ಡ್ರಿಂಕ್ ಪೌಡರ್ಗಳು ಸಿಗುತ್ತವೆ, ಆದರೆ ಅವುಗಳಲ್ಲಿ ನಮಗೆ ಬೇಕಾಗುವ ಪೌಷ್ಟಿಕಾಂಶ ಸಿಗುವುದೇ ಇಲ್ಲ ಎಂದು ನಾನು ಹೇಳುತ್ತಿಲ್ಲ. ಆದರೆ ಅವುಗಳಲ್ಲಿ ಆರ್ಟಿಫಿಷಿಯಲ್ ಕಲರ್ಸ್, ಪ್ರಿಸರ್ವೇಟಿವ್ಸ್ ಇವುಗಳ ಬಳಕೆ ಇರುತ್ತದೆ. ಮನೆಯಲ್ಲಿಯೇ ನಾವು ಮಾಡುವ ಬಾದಾಮಿ ಪುಡಿಯಲ್ಲಿ ಈ ಆರ್ಟಿಫಿಷಿಯಲ್ ಕಲರ್ಸ್, ಪ್ರಿಸರ್ವೇಟಿವ್ಸ್ ಏನೂ ಇರೋದಿಲ್ಲ. ಕೆಲವೇ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಅತ್ಯಂತ ರುಚಿಕರವಾದ ಹಾಗೂ ಆರೋಗ್ಯಕ್ಕೆ ಒಳ್ಳೆಯದಾದ ಈ ಬಾದಾಮಿ ಪೌಡರ್ ಮಾಡುವ ವಿಧಾನವನ್ನು ಇಂದು ನಾನು ನಿಮಗೆ ಪರಿಚಯ ಮಾಡಿಕೊಡುತ್ತಿದ್ದೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಬಾದಾಮಿ ಅರ್ಧ ಕೆ ಜಿ, ಗೋಡಂಬಿ ಅರ್ಧ ಕೆ ಜಿ, ಬಿಡಿಸಿದ ಪಿಸ್ತಾ 100 ಗ್ರಾಮ್, ಅರಿಶಿನ 2 ಟೀಸ್ಪೂನ್, ಏಲಕ್ಕಿ 20, ಲವಂಗ 20, ಜಾಪತ್ರೆ 5-6 ಎಸಳು, ಕೇಸರಿ 1.5 ಗ್ರಾಮ್, ಸಕ್ಕರೆ 1.5 ಕೆಜಿ, ಹುರಿಯಲು 2 ಚಮಚ ತುಪ್ಪ. ನೀವೆಲ್ಲ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ತಿಳಿದುಕೊಂಡ್ರಿ. ಬಾದಾಮಿ ಪುಡಿಯಲ್ಲಿ ನಾವು ಬಳಸಿರುವ ಪ್ರತಿಯೊಂದು ವಸ್ತುವು ತನ್ನದೇ ಆದ ಔಷಧೀಯ ಗುಣವನ್ನು ಹೊಂದಿದೆ. ಇನ್ನೆತ್ತಡ ಬನ್ನಿ, ಈ ರುಚಿಕರವಾದ ಆರೋಗ್ಯದಾಯಕವಾದ ಪುಡಿಯನ್ನ ತಯಾರಿಸುವ ವಿಧಾನವನ್ನ ನೋಡೋಣ. ಮೊದಲಿಗೆ ದಪ್ಪ ತಳ ಇರುವ ಬಾಂಡ್ಲಿಯನ್ನು ತೆಗೆದುಕೊಂಡು 1/2 ಕೆಜಿ ಬಾದಾಮಿಯನ್ನು ಹಾಕಿ ಹುರಿಯಲು 1/2 ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ಳಿ. ಬಾದಾಮಿಯು ಕೆಂಪಾಗಿ ಮೆಲ್ಲಗೆ ಚಿಟಪಟ ಎನ್ನುತ್ತದೆ. ಕೈ ಬಿಡದೆ ಹುರಿಯಿರಿ, ಯಾವುದೇ ಕಾರಣಕ್ಕೂ ಸೀದಿಸಬೇಡಿ. ನಂತರ 1/2 ಕೆಜಿ ಗೋಡಂಬಿಯನ್ನು ಸಹಿತ ಸ್ವಲ್ಪ ತುಪ್ಪ ಹಾಕಿ ಕೆಂಪಾಗಿ ಆಗುವ ತನಕ ಹುರಿದುಕೊಳ್ಳಿ. ಅದೇ ರೀತಿ ಬಿಡಿಸಿದ 100 ಗ್ರಾಂ ಪಿಸ್ತಾಗೆ 1/2 ಸ್ಪೂನ್ ತುಪ್ಪ ಹಾಕಿ ಹುರಿದುಕೊಳ್ಳಿ. ಇದು ಸಹ ಸಣ್ಣಗೆ ಚಿಟಪಟ ಅನ್ನುವ ತನಕ ಹುರಿದುಕೊಳ್ಳಿ. ಈ 3 ವಸ್ತು, ಬಾದಾಮಿ, ಗೋಡಂಬಿ, ಪಿಸ್ತಾ, ಒಂದು ತಟ್ಟೆಯಲ್ಲಿ ಹಾಕಿ ಆರಲು ಬಿಡಿ. ಈಗ ನಾವು ಹಾಕಲು ಇಟ್ಟ 1.5 ಕೆಜಿ ಸಕ್ಕರೆಯಲ್ಲಿ ಸ್ವಲ್ಪ ಭಾಗ ಮಿಕ್ಸಿ ಜಾರ್ನಲ್ಲಿ ಹಾಕಿ 2 ಟೀಸ್ಪೂನ್ ಅರಿಶಿನ, 20 ಲವಂಗ, 5-6 ಎಸಳು ಜಾಪತ್ರೆ, 20 ಬಿಡಿಸಿದ ಏಲಕ್ಕಿ ಇಷ್ಟನ್ನು ಹಾಕಿ ನುಣ್ಣಗೆ ಪೌಡರ್ ಮಾಡಿಕೊಳ್ಳಿ. ಈ ಪುಡಿಯನ್ನು ಒಂದು ಒಣಗಿದ ಬೇಸಿನಲ್ಲಿ ಹಾಕಿ ಉಳಿದ ಸಕ್ಕರೆಯನ್ನೆಲ್ಲ ಪುಡಿ ಮಾಡಿ ಬೇಸಿನಲ್ಲಿ ಹಾಕಿಕೊಳ್ಳಿ. ಈಗ ಚೆನ್ನಾಗಿ ಹುರಿದು ಆರಿದ ಬಾದಾಮಿ, ಗೋಡಂಬಿ, ಪಿಸ್ತಾ ಇವುಗಳನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ತರಿತರಿಯಾಗಿ ಪುಡಿ ಮಾಡಿ. ನೆನಪಿರಲಿ, ಈ 3 ಫುಲ್ ಪೌಡರ್ ಮಾಡಬೇಡಿ. ನಂತರ ಈ ತರಿತರಿಯಾದ ಪುಡಿಯನ್ನು ಬೇಸಿನಲ್ಲಿ ಹಾಕಿ. ಇಂದ 2 ಗ್ರಾಂ ಕೇಸರಿಯನ್ನು ಹಾಕಿ ಚೆನ್ನಾಗಿ ಬೆರೆಸಿದರೆ ಬಾದಾಮ್ ಪೌಡರ್ ರೆಡಿ. ಬಾದಾಮಿ ಹಾಲು ಮಾಡುವಾಗ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕಿ ಬಾದಾಮಿ ಪುಡಿ ಹಾಲು ಹಾಕಿ ಬೆರೆಸಿ ಬಿಸಿ ಬಿಸಿಯಾಗಿಯೋ ಇಲ್ಲವೇ ರೆಫ್ರಿಜಿರೇಟರ್ನಲ್ಲಿ ಇಟ್ಟು ಕೋಲ್ಡ್ ಬಾದಾಮ್ ಮಿಲ್ಕ್ ಕುಡಿಯಬಹುದು. ಇನ್ನು ಬಾದಾಮಿ, ಗೋಡಂಬಿ ಹಾಗೂ ಪಿಸ್ತಾವನ್ನು ನಾವು ತರತರಿಯಾಗಿ ಪುಡಿ ಮಾಡುವುದರಿಂದ ಬಾದಾಮ್ ಮಿಲ್ಕ್ ಕುಡಿಯುವಾಗ ಅದು ಬಾಯಿಗೆ ಸಿಗುತ್ತದೆ, ಅದನ್ನು ಸವಿಯುವ ಮಜವೇ ಬೇರೆ. ಇನ್ನು ಈ ಬಾದಾಮಿ ಹಾಲು ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಎಲ್ಲರೂ ಕುಡಿಯಬಹುದು. ಅಫ್ಕೋರ್ಸ್, ಕುಡಿಯುತ್ತಿರೋರಿಗೆ ಹಲ್ಲು ಇಲ್ಲದೇ ಇದ್ರೂ ಕೂಡ ಬಾದಾಮಿ, ಗೋಡಂಬಿ ಹಾಗೂ ಪಿಸ್ತಾ ನುಣ್ಣಗೆ ಪುಡಿ ಮಾಡಿ ಕುಡಿಬಹುದು. ಬಾದಾಮಿ ಪುಡಿಯನ್ನು ಪಾಯಸ ಅಥವಾ ಖೀರ್, ಕೆಲವು ಸ್ವೀಟ್ಸ್ಗೆ ಹಾಕಿದರೂ ರುಚಿ ಹೆಚ್ಚಾಗುತ್ತೆ. ನೀವು ಸಹ ಈ ರೆಸಿಪಿ ಟ್ರೈ ಮಾಡಿ ಹಾಗೂ ನಿಮ್ಮ ಕಮೆಂಟ್ ತಪ್ಪದೆ ನಮಗೆ ತಿಳಿಸಿ.